ರಾಮಕುಮಾರ್ ಅವರೇ, ಇನ್ನು ಕೆಲವು ಕಾದಂಬರಿಗಳನ್ನು ಆ ಕಾದಂಬರಿಯ ವಸ್ತು ರಾಜಕುಮಾರ್ ಅವರ ಇಮೇಜ್ಗೆ ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೈ ಬಿಡಲಾಯಿತು. ಅದರ ಬಗ್ಗೆನೂ ಹೇಳಿ. ಈಗ ನಾವು ಮುಂಚೆ ದೀಪಾವಳಿ ದಸರಾ ಟೈಮಲ್ಲಿ ಮುಂದೆ ಬರೋ ಸಿನಿಮಾಗಳ ಅಡ್ವರ್ಟೈಸ್ಮೆಂಟ್ ಹಾಕೋರು. ಹೌದು. ಆಗ ಕಾದಂಬರಿ ಆಧಾರಿತ ಅಂದರೆ ನಾವು ಕಾದಂಬರಿ ತಂದು ಓದ್ತಾ ಇದ್ವಿ. ನಿಜ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಕಾದಂಬರಿ ಓದೋ ಹವ್ಯಾಸ ತಂದುಕೊಟ್ಟಿರೋದೇ ರಾಜ್ಕುಮಾರ್. ಅವ್ರು ಸಿನಿಮಾ ಮಾಡ್ತಾರೆ ಅಂದ ತಕ್ಷಣ ಕಾದಂಬರಿ ಓದೋದು, ನಾವೇ ಚಿತ್ರಕಥೆ ಬರ್ಕೊಳ್ಳೋದು, ಯಾವ ಸಿನಿಮಾ ಯಾವ ಪಾತ್ರಕ್ಕೆ ಯಾರು, ಎಲ್ಲ ನಮ್ಮ ಕಲ್ಪನೆ, ಅದು ಯಾವುದೋ ನಿಜ ಆಗ್ತಾ ಇರಲಿಲ್ಲ. ಈ ಥರ ರಾಜ್ಕುಮಾರ್ ಭಾಳಷ್ಟು ಚಿತ್ರಗಳು ನಿಂತೋಗಿದೆ ಸರ್. ಒಂದು ಅಮೋಗ ವೃಷ ನೃಪತುಂಗ, ತಾರಸರು ತುಂಬ ಆಸೆ ಪಟ್ಟಿದ್ದ ಸಿನಿಮಾ ರಾಜ್ಕುಮಾರ್ ಮಾಡಬೇಕು ಅಂತ. ಆಮೇಲೆ ಕಡುಗೊಲಿ ಕುಮಾರ ರಾಮ, ಟಿ ಕೆ ರಾಮರಾವ್ದು ಕೋಯಿ ಕುಂಚ, ಗೋಪಾಲಕೃಷ್ಣ ಅಡಿಗಿರೋದು ಅನಾಥೆ, ಆಮೇಲೆ ಎಸ್ ಎಲ್ ಭೈರಪ್ಪನ ದೂರ ಸರಿದರು, ನಿರಾಕರಣ ನಿರಾಕರಣ ಅಂತ ಇದೆ ಸರ್, ನಿರಾಕರಣ. ಆಮೇಲೆ ನಮ್ಮ ಮನಸ್ಸು ಮಲ್ಲಿಗೆ, ಅದೊಂದು ಆಗಬೇಕಾಗಿತ್ತು. ಆಮೇಲೆ ಇವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸುಬ್ಬಣ್ಣ ಸುಬ್ಬಣ್ಣ. ಆಮೇಲೆ ನಮ್ಮ ಆ್ಯಕ್ಚುಲಿ ಬೆಳಗ್ಗೆ ಬಂದರೆ ರಾಜ್ಕುಮಾರ್ ಮಾಡಬೇಕಿತ್ತು, ಆಮೇಲೆ ಬೇರೆಯವ್ರು ಮಾಡಿದ್ರು. ಆಮೇಲೆ ಇನ್ನೊಂದು ಮುಖ್ಯವಾದಂದ್ರೆ ರಾಜ್ಕುಮಾರ್ದು ರೂಪದರ್ಶಿ, ಕೆ ವಿ ಎಲ್ ರೂಪದರ್ಶಿ. ಹೌದು. ಅದು ಮಾಡಬೇಕಿತ್ತು. ಶಾಂತಲ ಪುಟ್ಟಣ್ಣ ನಿರ್ದೇಶನ ಬರಬೇಕಾಗಿತ್ತು. ಆ ಸಿನಿಮಾದಲ್ಲಿ ಮಾಡದೇ ಇರೋ ಕಾರಣ ನಿರ್ಮಾಪಕರಿಗೆ ಒಂದು 500 ಪತ್ರ ಬಂತಂತೆ, ರಾಜ್ಕುಮಾರ್ ಅವರಿಗೆ ವಿಷ್ಣುವರ್ಧನ ಹೆಸರು ಇಡಬಾರ್ದು ನೀವು, ಪುರಾಣ ಇತಿಹಾಸನ ಹೆಂಗೆ ಬದಲ ಮಾಡೋದು. ಹೌದು. ಇತಿಹಾಸದಲ್ಲಿ ವಿಷ್ಣುವರ್ಧನ ಶಾಂತಲ ಕತೆ ಅಂದರೆ ಅಲ್ಲಿ ನಾಯಕನ ಪಾತ್ರಕ್ಕೆ ವಿಷ್ಣುವರ್ಧನ ಅಂತಲೇ ಹೆಸರು ಇಡಬೇಕು. ಆ ಥರ ಹೇಳಿ ಈ ಥರ ಬೇಡ, ಅಲ್ಲಿ ಘರ್ಷಣೆಗಳು ಬೇಡ ಅಂದ್ಬಿಟ್ಟು. ಅವತ್ತಿನ ಕಾಲಘಟ್ಟದಲ್ಲಿ ಒಂದಿಷ್ಟು ಘರ್ಷಣೆ ನಡೀತಾ ಇತ್ತು ಬೇಡ ಅಂದ್ಬಿಟ್ಟು. ಆ ಘರ್ಷಣೆ ಇವತ್ತಿಗೂ ಮುಂದುವರಿತಾ ಇದೆ. ಅದು ನಡೀಬಾರದು ಅಂತ ಹೇಳಿ ನಾವು ಸಂಚಿಕೆಗಳನ್ನು ಮಾಡಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಜನರಲ್ಲಿ ಸ್ವಲ್ಪನಾದರೂ ಆ ಭಾವನೆ ಕಡಿಮೆ ಆಗಲಿ ಅಂತ ನಮ್ಮ ಭಾವನೆ. ಹೃದಯ ಹಾಡಿದ್ದು ರಾಜ್ಕುಮಾರ್ ಆಯ್ಕೆ ಮಾಡಿದ್ದು. ಅಂಬರೀಷ್ ಬಿಟ್ಕೊಟ್ರು ಬಿಟ್ಕೊಟ್ರು. ಸಪ್ತಪದಿ ರಾಜ್ಕುಮಾರ್ಗೆ ಆಯ್ಕೆ ಮಾಡಿದ್ದು ಅಂಬರೀಷ್ ಬಿಟ್ಕೊಟ್ರು. ಚಿರ ಬಾಂಧವ್ಯ. ಆಮೇಲೆ ಇನ್ನೊಂದು ಮುಖ್ಯ ಚಿಗುರಿದ ಕನಸು ರಾಜ್ಕುಮಾರ್ಗೆ ಆಯ್ಕೆ ಮಾಡಿದ್ದು. ಆಗ ಅವರು ಶಿವರಾಮ್ ಕಾರಂತರು ನಾವು ಈ ಡೈರೆಕ್ಟರ್ಗಳು ಕೊಡಲ್ಲ, ಬಿ ವಿ ಕಾರಂತ್ ಗಿರೀಶ್ ಕಾರಣ ಡೈರೆಕ್ಟ್ ಮಾಡಿ ಕೊಡ್ತೀವಿ ಅಂದರು. ಯಾಕಂದ್ರೆ ರಾಜ್ಕುಮಾರ್ ಮಾಡಲಿ, ಡೈರೆಕ್ಷನ್ ಇವರು ಇರಬೇಕು ಅಂದರು. ಅದಾಗಲಿಲ್ಲ. ಕೊನೆಗೆ ಅವರು ಮನೆಯವರು ಯಾರೋ ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್ ಮಾಡಿದ್ದು. ಅದು ಕಾರಂತರ ನಂತರ ಕೊಟ್ಟಿದ್ದು ಕೊಟ್ಟಿರೋದು ರಾಜ್ಕುಮಾರ್ ಅವರು ಮಾಡಿದರೆ ತುಂಬ ಚೆನ್ನಾಗಿ. ಆಮೇಲೆ ಬಿಚ್ಚುಗತ್ತಿ ಬರಮಣ್ಣ, ಅದು ನಿಮಗೆ ಚಿಗುರಿದ ಕನಸು ಕನ್ನಡದಲ್ಲಿ ಒಂದು ಒಳ್ಳೆಯ ಚಿತ್ರ, ಆದರೆ ವ್ಯಾಪಾರಿ ದೃಷ್ಟಿಯಿಂದ ಅದು ಯಶಸ್ಸು ಕಾಣದೇ ಇರಬಹುದು. ನೋಡಿ, ಅದೇ ಚಿತ್ರನ ಶಾರುಖ್ ಖಾನ್ ಅವ್ರನ್ನ ಹಾಕ್ಕೊಂಡು ಸ್ವದೇಶ್ ಅಂತ ಹಿಂದಿ ತೆಗಿತಾರೆ, ಅಲ್ಲಿ ಹೆಸರು ಬರುತ್ತೆ ಅವ್ರಿಗೆ. ಸ್ವದೇಶ್ ಅಂತಾರೆ, ಮಾರ್ಗದರ್ಶನ ಆಗುತ್ತಲ್ಲ. ಇನ್ನೊಂದು ಸಹ ಇಲ್ಲಿ ರಕ್ತರಾತ್ರಿ ಅಂತ, ತಾರಸವ್ರ ಕಾದಂಬರಿ. ರಜನಿಕಾಂತ್ ತುಂಬ ಇಷ್ಟಪಟ್ಟ ಸರಣಿ ರಾಜ್ಕುಮಾರ್ ಜೊತೆ ಮಾಡಬೇಕು ಅಂತ. ಆಮೇಲೆ ಮುದ್ದಣ ಮುದ್ದಣ ಮಾಡಬೇಕು ಅಂತ ಇದ್ರು. ಆಮೇಲೆ ಬಿಚ್ಚುಗತ್ತಿ ಭರಮನಾಯಕ, ಇನ್ನೊಂದಿಗೆ ಗಾನಯೋಗಿ ರಾಮಣ್ಣ ಅಂತ, ಬಾಲಮುರಳಿ ಕೃಷ್ಣ ಎರಡು ಹಾಡು ಕೂಡ ಹಾಡಿದ್ದಾರೆ. ಹೌದು ಹೌದು. ಆ ರೆಕಾರ್ಡ್ ಇವತ್ತಿಗೂ ಸಿಗುತ್ತೆ. ಅದ್ರಲ್ಲಿ ರಾಜ್ಕುಮಾರ್ ಮಾಡಬೇಕಾಯಿತು. ಅದೊಂದು ಕಾದಂಬರಿ ಆಧಾರಿತ. ಬೆವರಿನ ಬೆಲೆ, ಇದು ನಮ್ಮ ಕೃಷ್ಣಮೂರ್ತಿ ಪುರಾಣಿಕರದು. ರಾಜ್ಕುಮಾರ್ ಕಲ್ಪನಾ ಪುಟ್ಟಣ್ಣ ಕಣಗಳ ಡೈರೆಕ್ಷನ್ ಇತ್ತು, ಅದು ಬರಲಿಲ್ಲ ತೆಗಿರಲಿಲ್ಲ. ಆಮೇಲೆ ಬೆಳವಳದ ಮಡಲಲ್ಲಿ ಕೂಡ ರಾಜ್ಕುಮಾರ್ಗೆ ಇತ್ತು. ಎಲ್ಲ ರಾಜ್ಕುಮಾರ್ ಕೈ ತಪ್ಪಿ ಭಾಳ ಕಾದಂಬರಿಗಳು ಬೇರೆಯವ್ರಿಗೆ ಹೋಗಿದೆ ಸರ್. ಆಮೇಲೆ ರಾಜೇಂದ್ರ ಸಿಂಗ್ ಬಾಬು ಹೇಳ್ತಾರೆ ನಮ್ಮ ಬಂಧನ ಕಲ್ಪನಾ ಮಾಡಬೇಕು ಅಂತ ಇದ್ರು ಅಂತ, ಬಹುಶಃ ಸರಿ ಇಲ್ಲ ಸರ್. ಯಾಕಂದ್ರೆ ಕಲ್ಪನಾ ಇದ್ದ ಕಾಲದಲ್ಲಿ ಇಲ್ಲ. ಅದು ಬರೀ ಕನ್ನಡದ ಕಾದಂಬರಿ ಬಗ್ಗೆ ಮಾತಾಡಿದ್ದೀವಿ ಸರ್. ಈಗ ನನಗೆ ಬಂಗಾಳಿ ಕಾದಂಬರಿ ಕಾಲ ಶರಶ್ಚಂದ್ರ ಚಟರ್ಜಿ ನಿಮ್ಗೆ ಗೊತ್ತಿರ್ಬೋದು. ಹೌದು. ಅವ್ರದ್ದು ಎರಡು ಕಾದಂಬರಿ ಕನ್ನಡದ ಚಿತ್ರ ಆಗಿದೆ. ಮೊದಲನೇದು ತೂಗುದೀಪ. ತೂಗುದೀಪ ಸಿನಿಮಾ ಆದಾಗ ಅದು ಅವ್ರ ಕಾದಂಬರಿ ಅಂತ ಎಲ್ಲ ಪ್ರಕಟ ಪಡಿಸ್ಲಿಲ್ಲ. ನಾವು ನೋಡಿದಾಗ ಕತೆ ಅದೇ ಆಗಿತ್ತು. ಅದಾದಮೇಲೆ ಮಲ್ಲಮ್ಮನ ಪವಳೆ ಆಕ್ಚುಲಿ ಅವರು ಶರಶ್ಚಂದ್ರ ಚಟರ್ಜಿ ಅವ್ರದೇ ಕಾದಂಬರಿ. ಅದೇ ಕಾದಂಬರಿನ ನಮ್ಮ ಪುಟ್ಟಸ್ವಾಮಿಯವರು ಬರೆದಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಇಡುತ್ತೆ, ಅದನ್ನ ನೋಡ್ಕೊಂಡು ಇವ್ರು ಬರೆದ್ರ ಇಲ್ಲ ಬೇರೆ ಬೇರೆ ಬರೆದ್ರ ಬರೆದ್ರ ಕೆಲವು ಸಮಯದಲ್ಲಿ ಏಕಕಾಲದಲ್ಲಿ ಒಂದೇ ರೀತಿ ಸಬ್ಜೆಕ್ಟ್ ಸಮಯದಲ್ಲಿ ಬರ್ತದೆ, ಇಬ್ರಿಗೂ ಒಂದೇ ಸಬ್ಜೆಕ್ಟ್ ಬರ್ಬೋದು ಬರ್ಬೋದು. ಹಾಗಾಗಿ ಪುಟ್ಟಣ್ಣ ಹೇಳಿದ್ರು ಇದು ಪುಟ್ಟಸ್ವಾಮಿ ಕಾದಂಬರಿ ಅಂತಲೇ ತೆಗಿತೀನಿ. ಅವರು ಅರ್ಧಾಂಗಿ ಸಿನಿಮಾನ ನೋಡಿ ಶರಶ್ಚಂದ್ರ ಚಟರ್ಜಿ ಅಂತಲೇ ಹಾಕ್ತಾರೆ. ಇವರು ಪಿ ಪುಟ್ಟಸ್ವಾಮಿ ಅಂತ ಹಾಕ್ತಾರೆ. ಹೀಗಾಗಿ ಎರಡು ಬಂಗಾಳಿ ಕಾದಂಬರಿಗಳು ರಾಜ್ಕುಮಾರ್ ಅಭಿನಯದಲ್ಲಿ ಬಂದಿದೆ ಸರ್. ಯಾಕೆಂದರೆ ಅವತ್ತು ನಿಮಗೆ ಸಾಮಾಜಿಕ ಕಾದಂಬರಿಕಾರರೆಲ್ಲರೂ ಆ ಪ್ರಚಲಿತ ಸಮಸ್ಯೆಗಳನ್ನು ತಗೋತಾ ಇದ್ರು. ವೇಶ್ಯ ಸಮಸ್ಯೆ, ಇಲ್ಲದೇ ಇದ್ದರೆ ವಿಧವಾ ವಿವಾಹದ ಸಮಸ್ಯೆ, ಅಂತರ್ಜಾತೀಯ ವಿವಾಹ, ವರದಕ್ಷಿಣೆ ವಿರುದ್ಧ ಹೋರಾಟ, ಈ ರೀತಿಯ ಸಬ್ಜೆಕ್ಟ್ಗಳನ್ನೇ ತಗೋತಾ ಇದ್ದಿದ್ದರಿಂದ ನೀವು ಬಂಗಾಳಿ ತಗೊಳ್ಳಿ, ಕನ್ನಡದ ಕಾದಂಬರಿಕಾರರನ್ನು ತಗೊಳ್ಳಿ, ಅನಾಕೃ ತಾರಾಸು ಇವರೆಲ್ಲರ ಕಾದಂಬರಿಗಳಲ್ಲಿ, ಸಾಮಾಜಿಕ ಕಾದಂಬರಿಗಳಲ್ಲಿ ಆ ರೀತಿಯ ಸಬ್ಜೆಕ್ಟೇ ಇರ್ತಾ ಇದ್ದಿದ್ದು. ಇನ್ನು ನಿಮಗೆ ಈ ಸಂಪತ್ತಿಗೆ ಸವಾಲು ಚಿತ್ರದ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೀವಿ, ಒಂದು ಸ್ವಾರಸ್ಯವನ್ನು ಹೇಳಬೇಕು. ಅದು ಚಿತ್ರೀಕರಣ ಆಗೋಯಿತು, ಆಗೋದ ಮೇಲೆ ರಷಸ್ ಎಲ್ಲ ನೋಡ್ತಾರಲ್ಲ,
ನೋಡಿದಾಗ ಯಾಕೋ ಇದು ಸರಿ ಇಲ್ಲ, ಇನ್ನೊಂದು ಸ್ವಲ್ಪ ಏನೋ ಬೇಕು ಅನಿಸುತ್ತೆ, ಅದನ್ನು ಹೇಳ್ತಾರೆ. ಆವಾಗ ರಾಜ್ಕುಮಾರ್ ಅವರು ಆಯಿತು ಮತ್ತೆ ಮಾಡೋಣ ಅಂಥೇಳಿ ಮತ್ತೆ ಅವರು ಗಾಜನೂರು ಸುತ್ತಮುತ್ತನೇ ಅದು ಶೂಟಿಂಗ್ ಆಗಿತ್ತು, ದ್ವಾರಕಾನಾಥ್ ಅವ್ರಿಗೋಸ್ಕರ ಮಾಡಿದ ಸಿನಿಮಾ ಅದು. ಅಲ್ಲಿ ಮತ್ತೆ ಎಲ್ಲ ಶೂಟಿಂಗ್ ಮಾಡ್ತಾರೆ, ಮತ್ತೆ ಎಲ್ಲ ಶೂಟಿಂಗ್ ಮಾಡಿ ಮತ್ತೆ ಎಡಿಟಿಂಗ್ ಎಲ್ಲ ಮಾಡಿದ ಮೇಲೆ ಆ ಚಿತ್ರದ ಕದರೇ ಬೇರೆ ಆಗುತ್ತೆ. ಆಮೇಲೆ ನೀವು ಇದನ್ನು ಹೇಳಿದ್ರಿ, ಅಪರಾಧಿ ಆಕಸ್ಮಿಕ ಪರಿಣಾಮ, ಅಪರಾಧಿ ಆಕಸ್ಮಿಕ ಪರಿಣಾಮ, ಇದು ಮೊದಲು ನಾಗಾಭರಣ ಅವರು ಕತೆ ಮಾಡಿದ್ದು ಅನಂತ್ ನಾಗ್ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಕಾರ್ಖಾನೆಯಲ್ಲಿ ಒಬ್ಬರು ಎನ್ ನಾಗರಾಜ್ ಅಂತ ಅವರು ನಾಟಕಕಾರರು ಇದ್ದಾರೆ ಇವಾಗಲೂ, ಅವರು ಸಾಕಷ್ಟು ಕಾದಂಬರಿಗಳನ್ನು ನಾಟಕ ರೂಪಕ್ಕೆ ಅಳವಡಿಸಿದರು. ಅವರು ನಾಗಾಭರಣ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಹೇಳಿದ್ದು ಇದನ್ನು ಅನಂತ್ ನಾಗ್ ಅವ್ರಿಗೋಸ್ಕರ ಮಾಡಿದ್ದು. ಆಮೇಲೆ ನೀವು ಹೇಳಿದ್ರಿ ಅದು ಶಿವರಾಜ್ಕುಮಾರ್ ಮಾಡಬೇಕು ಅಂತಾಯಿತು, ಕತೆ ತೊಗೊಂಡು ಹೋಗ್ತಾರೆ, ಕೊನೆಗೆ ಅದು ರಾಜ್ಕುಮಾರ್ ಅವರೇ ಮಾಡೋ ಥರ ಆಗುತ್ತೆ ಅಂತ. ಆಮೇಲೆ ಜನ್ಮದ ಜೋಡಿ, ಅದು ಸಹ ಮೊದಲು ಯಾರಿಗೆ ಅಂತ ಇಲ್ಲ, ಒಂದು ಕಾದಂಬರಿನ ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸೋದಕ್ಕೆ ಅವರು ಕೆಲಸ ಮಾಡಿ ಇಟ್ಕೋತಾ ಇದ್ದರು. ತುಂಬ ಜನ ನಾಗಾಭರಣ ನಮ್ಮ ಹಂಸಲೇಖ ಅವರು ಹಾಡುಗಳನ್ನು ಎಷ್ಟೋ ಹಿಂದೆ ಬರೆದಿಟ್ಟಿದ್ರು, ಹಾಗೆ ಇವರು ಅಷ್ಟೇ ನಾಗಾಭರಣ ಅವರು ಸ್ಕ್ರಿಪ್ಟ್ ಮಾಡಿ ಇಟ್ಕೋತಾ ಇದ್ದರು, ಆಮೇಲೆ ಯಾವತ್ತೋ ಅದು ಚಿತ್ರಕ್ಕೆ ಅಳವಡಿಸೋದು. ಜನ್ಮದ ಜೋಡಿ ನಿಮಗೆ ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ಬರುತ್ತೆ ಅಂತಾಗಿತ್ತು. ನಮ್ಮ ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ಒಬ್ಬರು ಬಿ ಬೋರೇಗೌಡ ಅಂತ ಇದ್ದರು, ಅವರು ಒಬ್ಬ ಕಲಾವಿದರು, ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ. ಯುವರಂಗ ಅಂತ ಒಂದು ಸಂಸ್ಥೆನ ಕಟ್ಟಿದ್ದರು, ನಾಟಕ ಸ್ಪರ್ಧೆಗಳನ್ನು ಮಾಡ್ತಿದ್ದರು. ಅವರು ವಿಷ್ಣುವರ್ಧನ್ ಅವರನ್ನ ನಾಯಕರನ್ನಾಗಿ ಇಟ್ಕೊಂಡು ಆ ಸಿನಿಮಾ ತೆಗಿತೀನಿ ಅಂತ ಹೊರಟಿದ್ದರು ಜನ್ಮದ ಜೋಡಿ. ಅದಾದ ಮೇಲೆ ಇಲ್ಲ ವಿಷ್ಣುವರ್ಧನ್ ಅವ್ರನ್ನ ಬೇಡ ಅಂಥೇಳಿ ಅವರು ಅಂಬರೀಷ್ ಅವ್ರನ್ನ ಹಾಕ್ಕೊಂಡು ತೆಗಿತೀನಿ ಅಂತ ಹೋದರು. ಅದಕ್ಕೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬಂದು ನನಗೆ ಹೊಡೆದ್ರು ಅಂತ ಹೇಳಿದ್ರು. ಇದೆಲ್ಲ ಆವಾಗ ಒಂದಿಷ್ಟು ವಿವಾದ ಆಗಿತ್ತು. ಆಮೇಲೆ ನೋಡಿದ್ರೆ ಅದು ಪನ್ನಾಲಾಲ್ ಪಟೇಲ್ ಅಂತ ಬೆಂಗಾಳಿ ಲೇಖಕರು, ಅವರ ಕಥೆ ಅದು. ಆ ಕಥೆನ ನಮ್ಮ ಕನ್ನಡಕ್ಕೆ ತಂದಿದ್ದು. ಆಮೇಲೆ ಅದು ಸಹ ನಮಗೆ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿತು, ಶಿವರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ, ನಾಗಾಭರಣ ಅವರ ನಿರ್ದೇಶನದಲ್ಲಿ. ಎಷ್ಟೊಂದು ವಿಚಾರಗಳಿದೆ. ಅದಾದ ಮೇಲೆ ಜನ್ಮದಾತ ಅಂತ ಅದೇ ಒಂದು ಗುಂಗ್ನಲ್ಲಿ ತೆಗೆದ್ರು, ಆದರೆ ಅದು ಯಶಸ್ವಿ ಆಗಲಿಲ್ಲ. ಎಷ್ಟೊಂದು ವಿಚಾರಗಳಿದೆ ಸರ್ ತಿಳ್ಕೊಳ್ಳೋದು. ಸರ್, ಪ್ರತಿಧ್ವನಿ ಆದಮೇಲೆ ನಮ್ಮ ನಮ್ಮ ದೊರೆ ಭಗವಾನ್ ಅವ್ರಿಗೆ ರಾಜ್ಕುಮಾರ್ ಕಾಲ್ ಶೀಟ್ ಕೊಟ್ಟಿರಲಿಲ್ಲ, ಅವರು ಸಿನಿಮಾ ಮಾಡ್ತಾ ಇರಲಿಲ್ಲ. ರಾಜ್ಕುಮಾರ್ ಕೇಳಿದ್ರು, ಏನಿಂಥ ಒಳ್ಳೆ ನಿರ್ದೇಶಕರು ಕೈ ಕಟ್ಕೊತೀರಿ, ಯಾಕ್ರಪ್ಪ ನೀವು ಕಾಲ್ ಶೀಟ್ ಕೊಡೋರು, ನಾವು ಸಿನಿಮಾ ಮಾಡಲ್ಲ, ಹಂಗೆ ಕೂತ್ಕೋಬೇಡಿ ಸಿನಿಮಾ ಮಾಡಿ ಅಂದಾಗ ಒಂದು ಬಯಲುದಾರಿ ಕಾದಂಬರಿ ಭಾರತಿ ಸುತ್ತ ಅವ್ರದ್ದು, ಪಾರ್ವತಮ್ಮ ಓದಿರ್ತಾರೆ, ತಂದು ಕೊಟ್ಟಿರಿ ಸಿನಿಮಾ ಮಾಡಿ. ಇದು ರಾಜ್ಕುಮಾರ್ ಅವ್ರಿಗೆ ಹಾಕ್ಕೊಂಡು ಮಾಡೋಣ ಅಂತ ದೊರೆ ಭಗವಾನ್ ಅಂದ್ಕೊಂಡ್ರು. ಪಾರ್ವತಮ್ಮ ಅವ್ರಿಗೆ ಬೇಡ, ಇದು ರಾಜ್ಕುಮಾರ್ ಇಮೇಜಿಗೆ ಸೂಟ್ ಆಗಲ್ಲ, ಯಾಕಂದರೆ ಮದುವೆ ಮುಂಚೆನ ಅವ್ರು ಗರ್ಭಿಣಿ ಆಗ್ತಾಳೆ, ಅವನು ತಲೆ ತಪ್ಪಿಸ್ಕೊಂಡು ಓದಂಗಿರ್ತಾನೆ, ಅಂದರೆ ಒಳ್ಳೆಯವನೇ ಅವನು, ಇವಳು ಮೋಸ ಮಾಡ್ಬೋದಂತ ತಲೆ ತಪ್ಪಿಸ್ಕೊಂಡಿರ್ತಾನೆ, ಆ ಥರ ಕತೆ ಬೇಡ, ಮತ್ತು ನೀವು ಯಾರು ಕೊಡು, ಅನಂತ್ ನಾಗ್ ಕೊಟ್ಟು ಮಾಡಿ ಅಂತ ಅವರೇ ಸೂಚನೆ ಮಾಡಿದ್ದು. ಅದುವರೆಗೂ ಅನಂತ್ ನಾಗ್ ನಮ್ಮ ಕಲಾತ್ಮಕ ಚಿತ್ರಗಳು ಮಾಡ್ತಾ ಇದ್ದವರು. ಈ ಬಯಲುದಾರಿನಲ್ಲಿ ಅವರಿಗೆ ಅವಕಾಶ ಕೊಟ್ಟರು, ಕಲ್ಪನಾ ಅವರು ಬಂದರು. ಅಲ್ಲಿಂದ ಮುಂದೆ ಎಷ್ಟು ಇದಾಯಿತು ಅಂದರೆ, ಅನಂತ್ ನಾಗ್ ಬಂದಮೇಲೆ ದೊರೆ ಭಗವಾನ್ ರಾಜ್ಕುಮಾರ್ ಒಂದಿದ್ದಲ್ಲಿ ಮಾಡ್ತಾ ಬಿಟ್ರು, ಸಾಲು ಸಾಲಾಗಿ ಕಾದಂಬರಿಗಳನ್ನ ಅನಂತ್ ನಾಗ್ ಲಕ್ಷ್ಮಿ ಜೋಡಿನಲ್ಲಿ ತೆಗೆಯೋಕ್ಕೆ ಶುರು ಮಾಡಿದ್ರು ಇನ್ನೊಂದು ಅನಂತ್ ನಾಗ್ ಅವರಿಗೆ ಅಂತ ತಗೊಂಡಿದ್ದ ಕಾದಂಬರಿ ಗಾಳಿ ಮಾತು ಜೈ ಜಗದೀಶ್ ಹೋಯ್ತು. ಯಾಕಂದ್ರೆ ಕೊನೆಗೆ ಅವರು ಮುಹೂರ್ತ ಇಟ್ಕೊಂಡಿದ್ರೆ ಟೈಮ್ಗೆ ಅನಂತ್ ಬರಲಿಲ್ಲ. ಹಾಲು ಜೇನು ಸಹ ಅದು ಅನಂತ್ ನಾಗ್ ಮಾದ್ವಿಗೆ, ಅನಂತ್ ನಾಗ್ ಮಾದ್ವಿಗೆ, ಆಮೇಲೆ ರಾಜ್ಕುಮಾರ್ ರಾಜ್ಕುಮಾರ್ ಈ ಥರ. ಹಿಂದೆ ನಾವು ಹೇಳಿದ್ದೀವಿ ಸರ್, ಯಾವ ಹೂವು ಯಾರ ಮುಡಿಕೋ, ಹೌದು ಭಾಳಷ್ಟು ಯಾವ ಪಾತ್ರ ಯಾರು ಹೇಳಿದ್ದೀವಿ ಸರ್, ಹೇಳಿದ್ದೆ. ಈಗ ಒಂದು ಉದಾಹರಣೆ, ಸಿನಿಮಾ ಅಂದಮೇಲೆ ಅದಕ್ಕೆ ಆಧಾರನೇ ಕತೆ ಸರ್. ಕತೆ ಯಾವ ರೂಪದಲ್ಲಿ ಬರುತ್ತೆ ಅಂತ ನೋಡಬೇಕು. ಈಗ ಪೌರಾಣಿಕ ಆದರೆ ಪುರಾಣದಿಂದ ಸಿಗುತ್ತೆ, ಐತಿಹಾಸಿಕ ಅಂದರೆ ಗ್ರಂಥದಿಂದ ಸಿಗುತ್ತೆ, ಜಾನಪದ ಅಂದರೆ ಚಂದ್ರಮಾಮ ಬಾಲಮಿತ್ರ ಅಂತ ಪುಸ್ತಕದಿಂದ ಸಿಗುತ್ತೆ, ಸಾಮಾಜಿಕಕ್ಕೆ ನಾವೇ ಕತೆ ಬರಿತೀವಿ ಇಲ್ಲ ಕಾದಂಬರಿ ತಗೊಳ್ತೀವಿ. ಈಗ ಕೆಲವು ನಾಟಕಗಳಿವೆ, ಕೆಲವು ಸಣ್ಣ ಕತೆಗಳಿವೆ, ಈ ಥರ ಸಣ್ಣ ಕತೆ ಚಿತ್ರವಾಗಿರೋ ನಿದರ್ಶನಗಳಿದೆ. ಒಂದು ನಮ್ಮ ಎ ಆರ್ ಆನಂದ್ ಅವ್ರು ಮಾಡಿದ್ದು ನಾನು ನೀನು ಜೋಡಿ, ನಾನು ನಿನ್ನ ಮರೆಯಲ್ಲ ಅಂತಾಗುತ್ತೆ. ಆಮೇಲೆ ನಮ್ಮ ವಿಕ್ರಮಾದಿತ್ಯ, ಬೇತಾಳ ವಿಕ್ರಮಾದಿತ್ಯ ಕಥೆಯಿಂದ ನಮ್ಮ ಎಸ್ ಕೆ ಆಚಾರ್ಯ ಅವರು ಮಧುಮಾಲತಿ ಮಾಡ್ತಾರೆ, ಆಮೇಲೆ ಆನಂದ್ ಅಂತ ಹಿಂದೆ ಬಿಟ್ಟಿದ್ರು, ಅವರು ಭಕ್ತ ವಿಜಯ ಮಾಡಿದ್ರು. ನಮ್ಮ ಸೋರಾಟ ಶತ್ರು ಅವರು ಧರ್ಮ ವಿಜಯ ಮಾಡಿದ್ರು. ಸದಾಶಿವಯ್ಯ ನಿಮ್ಗೆ ಗೊತ್ತಿರ್ಬೇಕು, ಉದಯಶಂಕರ್ ಅವರು, ಅವರು ಚಂದ್ರಹಾಸ ಸತ್ಯ ಸಾವಿತ್ರಿಯಿಂದ ಕಥೆಗಳು, ಅವರೇ ಪುರಾಣದಿಂದ ಕಥೆಗಳನ್ನ ತೆಗೆದು ಸಿನಿಮಾಗೆ ಹೆಂಗೆ ಬೇಕೋ ಕಥೆಗಳನ್ನ ರೂಢಿಸ್ಕೊಂಡ್ರು. ತೇಜಸ್ವಿನಿ ಸಹ ಅದು ನಮ್ಮ ಗೋವಿಂದಮೂರ್ತಿ ದೇಸಾಯಿ ಅಂತ ಹೊಲ್ತಿ ಕೋಟೆ ಅಂತ ನಾಟಕ, ಸಣ್ಣ ಕತೆ, ಸಣ್ಣ ಕತೆ ಕರ್ಮವೀರ ಪತ್ರಿಕೆ ಬಂದು ಹೊಲ್ತಿ ಕೋಟೆ ಅಂತ,
ಅದು ತೇಜಸ್ವಿನಿ ಆಯಿತು. ಆಮೇಲೆ ನಮ್ಮ ಶೇಕ್ಸ್ಪಿಯರ್ದು ದ ಟೇಮಿಂಗ್ ಆಫ್ ದ ಶ್ರೂ ಹಬ್ಬ ಹುಡುಗಿ ಸಿನಿಮಾ ಆಗಿದೆ. ಟೇಮಿಂಗ್ ಆಫ್ ದ ಶ್ರೂನೇ ನಿಮಗೆ ಮುತ್ತೈದೆ ಭಾಗ್ಯ ಆಯಿತು. ಆಮೇಲೆ ಬಹದ್ದೂರ್ ಗಂಡಿಗೂ ಅದೇ ಆಧಾರ ಅಂತ. ಬಹದ್ದೂರ್ ಗಂಡ ಈಗಾಗಲೇ ನಮ್ಮ ಒಂದು ಸಂಚಿಕೆ ಬಂದಿದೆ, ಅದಕ್ಕೆ ವೀಕ್ಷಕರು ಒಂದು ಅಭಿಪ್ರಾಯ ಬೇರೆ ಹಾಕಿದ್ದಾರೆ. ನೀವು ಅದನ್ನು ಹೇಗೆ ರೀಮೇಕ್ ಅಂತ ಹೇಳ್ತೀರಿ ಅಂತ. ಇಲ್ಲ, ಅದು ಆನ್ ಚಿತ್ರದ ಒಂದು ಗಂಡಸು ಹೆಣ್ಣಿನ ಜಂಬಾನ ಅಷ್ಟನೇ ಕತೆ, ಸನ್ನಿವೇಶ ಬೇರೆ ಇರೋ ಸರ್, ಆ ಸನ್ನಿವೇಶಗಳೇ ಬೇರೆ. ಆಮೇಲೆ ಅವರು ಇನ್ನೂ ಒಂದು ಕಮೆಂಟ್ ಮಾಡಿದ್ದಾರೆ, ನೀವು ಪೌರಾಣಿಕ ಕತೆಗಳನ್ನೆಲ್ಲ ಯಾರು ಬೇಕಾದರೂ ಮಾಡ್ಬೋದು, ಅದನ್ನು ರೀಮೇಕ್ ಅಂತ ಹ್ಯಾಕ್ ಕರಿತೀರಿ ಅಂತ. ಅದಕ್ಕೆ ನಾವು ಹೇಳಿರೋದು, ಪೌರಾಣಿಕ ಕತೆಗಳನ್ನೆಲ್ಲ ಈಗ ಸತ್ಯಹರಿಶ್ಚಂದ್ರ ಕತೆ ಯಾರು ತೆಗೆದ್ರು ಹಿಂದಿನಲ್ಲಿ ಮುಂಚೆನೇ ಬಂದಿತ್ತು, ಅದನ್ನು ರೀಮೇಕ್ ಮಾಡಿದ್ದಾರೆ ಕನ್ನಡದಲ್ಲಿ ಅಂತ ನಾವು ಹೇಳ್ತಿಲ್ಲ. ಯಾಕೆಂದರೆ ಅದು ರೀಮೇಕ್ ಅಲ್ಲ. ಆದರೆ ನೀವು ಸಂತ ತುಕಾರಾಮ್ ತೊಗೊಂಡ್ರೆ ಮೂಲ ಹಿಂದಿಲಿ ಬಂದಿದ್ದನ್ನೇ ರೀಮೇಕೆ ಕನ್ನಡದಲ್ಲಿ ಮಾಡಿದ್ದಾರೆ. ಆಮೇಲೆ ನಿಮಗೆ ಸೋದರಿ ಚಿತ್ರನ ಅವರು ನಲ್ಲತಂಗಾಳ್ ಅಂತ ತಮಿಳ್ನಲ್ಲಿ ಬಂದಿರೋದನ್ನ ಇಟ್ಕೊಂಡು ಕನ್ನಡದಲ್ಲಿ ಮಾಡಿದ್ದಾರೆ. ಅವ್ರು ರೈಟ್ಸ್ ತೊಗೊಂಡು ಮಾಡಿದಾರಾ ಅಂತಲೂ ಪ್ರಶ್ನೆ ಕೇಳಿದ್ದಾರೆ. ಅದು ಅವತ್ತಿನ ಕಾಲಘಟ್ಟದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ರೈಟ್ಸ್ ತೊಗೊಂಡಿರ್ಬೋದು, ರೈಟ್ಸ್ ತೊಗೊಳ್ದೆ ಯಾರು ರೀಮೇಕ್ ಮಾಡೋಕ್ಕಾಗಲ್ಲ. ಅವಾಗೆಲ್ಲ ರೈಟ್ಸ್ ಭಾಳ ಕಡಿಮೆಗೆ ಕೊಡ್ತಾ ಇದ್ರು, ಹಾಗಾಗಿ ರೈಟ್ಸ್ ತೊಗೊಂಡೇ ಮಾಡಿರ್ತಾರೆ. ನೋಡಿ ಸರ್, ಅರಸುಕುಮಾರ್ ಅಂತ ಅರಸು ಬಿ ಎ ಅರಸುಕುಮಾರ್ ಕನ್ನಡ ಚಳವಳಿಯಲ್ಲಿ ಇದ್ರು, ಎಲ್ಲ ಇದ್ರು. ಹೌದು, ಅವ್ರು ಅಬಾಗಿನಿ ಅಂತ ಒಂದು ನಾಟಕ ಬರೆದಿದ್ರು. ಆ ಅಬಾಗಿನಿ ನಾಟಕ ನೋಡೋಕ್ಕೆ ರಾಜಕುಮಾರ್ ನರಸಿಂಹರಾಜು ಬಂದಿದ್ರು ಅಧ್ಯಕ್ಷತೆ. ನಾಟಕ ನೋಡಿದಾಗ ಅವ್ರು ಅಂದ್ರು ತುಂಬ ಚೆನ್ನಾಗಿದೆ ಕದ್ರಿ, ಕುಷ್ಠರೋಗದ ಬಗ್ಗೆ ಒಳ್ಳೆ ಬೆಳಕು ಚೆಲ್ಲಿದ್ದೀರಾ, ಇದೊಂದು ಸಿನಿಮಾ ತೆಗೀರಪ್ಪ, ಖಂಡಿತ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಂತ ಹೇಳಿ ಅರಸ್ಕುಮಾರ್ ತುಂಬ ಪ್ರೊಡ್ಯೂಸರ್ ಟ್ರೈ ಮಾಡಿದ್ರು, ಯಾವ ಪ್ರೊಡ್ಯೂಸರು ಒಪ್ಪಲಿಲ್ಲ. ಕೊನೆ ನೀವೇ ತಯಾರು ಮಾಡಿರಪ್ಪ, ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು. ಕೊನೆ ನಿರ್ದೇಶನ ನೀವೇ ಮಾಡಿ ಅಂದರು. ಮೊದಲು ತುಂಬ ಜನಕ್ಕೆ ಗೊತ್ತಿಲ್ಲ ಹೇಮಮಾಲಿನಿ ಆಯ್ಕೆ ಆಗಿದೆ ಸಿನಿಮಾಗೆ. ಅರಸ್ಕುಮಾರ್ ನಮ್ಗೆ ಹೇಳಿದ್ದ, ಅದು ಯಾವ ಪಾತ್ರ ಅಂತ ಹೊಡೆಯಲಿಲ್ಲ. ಅದೇ ಟೈಮ್ಗೆ ಹೇಮಮಾಲಿನಿ ರಾಜ್ ಕಪೂರ್ ಅವ್ರ ಸಿನಿಮಾ ಸೌದಾಗರ್ ಅದರಲ್ಲಿ ಆಯ್ಕೆ ಆಯಿತು. ಭಾರತಕ್ಕೆ ಮಾರ್ಕೆಟ್ ಸಿಗುವಾಗ ಈ ಸಣ್ಣ ಮಾರ್ಕೆಟ್ ಯಾಕೆ ಅವ್ರು ಮಾಡಲಿಲ್ಲ. ಅವ್ರು ಅದಕ್ಕೂ ಮುಂಚೆ ಶ್ರೀಕೃಷ್ಣ ಪಾಂಡವಿ ಎಂಎಲ್ಲೋ ಯಾವ್ದ್ರಲ್ಲ ಒಂದು ನೃತ್ಯದಲ್ಲಿ ಭಾಗವಹಿಸಿದ್ರು ತೆಲುಗಿನಲ್ಲಿ. ಅಂದ್ರೆ ಚಿತ್ರರಂಗಕ್ಕೆ ಬರಬೇಕು ಅನ್ನೋ ಸಿದ್ಧತೆ ಮಾಡ್ಕೊತಾ ಇದ್ರು. ಆಮೇಲೆ ಅವ್ರಿಗೆ ಹಿಂದಿ ಸಿನಿಮಾನೇ ಸಿಕ್ಬಿಡ್ತು, ಕನಸಿನ ಕನ್ಯೆ ಆಗೋದು. ಕೊನೆಗೆ ಶೈಲಶ್ರೀ ಬಂದ್ರು, ಶೈಲಶ್ರೀ ಬಂದ್ರು ಕಲ್ಪನಾ ಇದ್ರು. ಹೀಗಾಗಿ ಬಂಗಾರದ ಹೂ ಇದು ಬಗ್ಗೆ ನಾಟಕದಿಂದ ಆಗಿರುವಂತ. ಬಂಗಾರದ ಹೂ ಬಗ್ಗೆ ನನ್ನ ಬಳಿ ಕೂಡ ಒಂದು ಮಾಹಿತಿ ಇದೆ. ರಾಜ್ಕುಮಾರ್ ಅವರಿಗೆ 6,000 ರೂಪಾಯಿಗಳ ಸಂಭಾವನೆಯನ್ನು ಒಪ್ಪಿಸಿದ್ರು, 3,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು. ಕೊನೆಗೆ ಸಿನಿಮಾ ಬಿಡುಗಡೆ ಆಯಿತು, ರಾಷ್ಟ್ರ ಪ್ರಶಸ್ತಿನೂ ಬಂತು, ಮತ್ತೆ 3,000 ರೂಪಾಯಿ ರಾಜ್ಕುಮಾರ್ ಅವ್ರಿಗೆ ಬರಲೇ ಇಲ್ಲ. ಅರಸುಕುಮಾರ್ ಅವರು ಆಮೇಲೂ ಸಿನಿಮಾಗಳನ್ನು ತೆಗೆದ್ರು, ಬೇತಾಳ ಗುಡ್ಡ ಅಂತ ಒಂದು ಸಿನಿಮಾ ತೆಗೆದ್ರು, ಆದರೆ ಆ 3,000 ರಾಜ್ಕುಮಾರ್ ಅವ್ರಿಗೆ ಬರಲಿಲ್ಲ. ಅವರು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳ ಸರ್. ಪಾರ್ವತಮ್ಮ ಹೇಳ್ತಾರ ಫಸ್ಟು ಬುಕ್ ಮಾಡೋ ಬರುವಾಗ ಹೇಳೋರು ಅಂತ ಅಷ್ಟು ಕೊಡಿ ಅಂತ, ಅವ್ರು ಏನೋ ಒಪ್ಕೊಂಡೋದ್ರೆ ಆಮೇಲೆ ಅಷ್ಟೇ ಮತ್ತೆ ಕೇಳ್ತಾ ಇರಲಿಲ್ಲ. ಇನ್ನು ನಾಟಕಗಳು ಸಿನಿಮಾ ಆಗಿರೋದು ಇನ್ನೂ ಇದೆ ಮುಂದಕ್ಕೆ. ಸಂಪತ್ತಿಗೆ ಸವಾಲ್ ನಮ್ಮ ಬಿ ಪಿ ದುತ್ತರಿಗೆ ಅಂತ ಅವ್ರದ್ದು ಸಂಪತ್ತಿಗೆ ಸವಾಲ್ ಯಶಸ್ವಿ ನಾಟಕ. ಹೌದು, ಆ ನಾಟಕವನ್ನು ಮೊದಲು ನೋಡಿದವರು ನಮ್ಮ ಮಿಸ್ಸೆಸ್ಸಿನೂ ಪಾರ್ವತಮ್ಮನವ್ರ ತಮ್ಮ. ಆಮೇಲೆ ಪಾರ್ವತಮ್ಮ ಒಪ್ಕೊಂಡ್ರು, ವಜ್ರಮಣಿನ ಕರ್ಕೊಂಡು ತೋರಿಸಿದ್ರು, ಮಂಜುಳನ ಕರ್ಕೊಂಡು ತೋರಿಸಿದ್ರು, ರಾಜಶಂಕರ್ ಉದಯಶಂಕರ್ ಹೋದ್ರು, ಕೊನೆಗೆ ರಾಜ್ಕುಮಾರ್ ಒಪ್ಸಿದ್ರು. ಒಪ್ಸಿದ್ರು ಸಿನಿಮಾ ಮಾಡುವಾಗ ಮಂಜುಳನ್ ತುಂಬ ಭಯನೂ ಇತ್ತಂತೆ, ಹೆಂಗೆ ರಾಜ್ಕುಮಾರ್ ಭಯೋದಂತ. ಆಮೇಲೆ ಅದು ಎಷ್ಟು ಯಶಸ್ವಿ ಆಯ್ತು ಗೊತ್ತಾ, ಅದೂ ಆವತ್ತಿಗೆ ಅವತ್ತಿನ ಕಾಲಕ್ಕೆ ಹೊಸ ಬೈಗಳದು. ಹೌದು, ಸಿನಿಮಾದಲ್ಲಿ ಆ ಬೈಗಳು ಇರ್ತಾ ಇರಲಿಲ್ಲ ನೋಡಿ. ಅದಾದ್ಮೇಲೆ ಅವ್ರ ನಾಟಕಗಳು ಎಷ್ಟೊಂದು ಬಂತು ನೋಡಿ, ಬದುಕು ಬಂಗಾರವಾಯ್ತು, ಪಟ್ಟಣಕ್ಕೆ ಬಂದ ಪತ್ನಿಯರು. ಹೌದು, ತುಂಬ ಡಿಮ್ಯಾಂಡ್ ಆಗ್ಬಿಡ್ತು ಅವ್ರಿಗೆ. ಉತ್ತರ ಕರ್ನಾಟಕದ ಸಬ್ಜೆಕ್ಟ್ಗಳಿಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಾರುಕಟ್ಟೆ ಸೃಷ್ಟಿಯಾಯಿತು. ಸರ್, ಈಗ ಮುಂದೆ ಸಮಯ ಸಿಕ್ಕಿದಾಗ ಈ ಕತೆ ಬಗ್ಗೆ ಒಂದು ಮಾಡೋಣ ಸರ್. ಯಾಕಂದರೆ ಭಾಳ ಜನ ತಮಿಳು ತೆಲುಗು ಲೇಖಕರಿದ್ದಾರೆ, ಕನ್ನಡದಲ್ಲಿ ಯಾಕೆ ಲೇಖಕರು ಇರಲಿಲ್ಲ ಅಂತ ಒಂದು ಚರ್ಚೆ ಮಾಡೋಣ ಸರ್. ಈ ಕಾದಂಬರಿ ಆಧಾರಿತ ಚಿತ್ರಗಳ ಪಯಣ ಇದೆಯಲ್ಲ, ಬಹಳ ದೊಡ್ಡದು ಇದು. ಎಷ್ಟೋ ಕಾದಂಬರಿಗಳನ್ನು ಎಷ್ಟೋ ಜನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಹಕ್ಕುಗಳನ್ನು ತೊಗೊಂಡಿರ್ತಾರೆ, ಆಮೇಲೆ ಕೈ ಬಿಟ್ಬಿಡ್ತಾರೆ, ಆಮೇಲೆ ಕೆಲವು ಕತೆಗಳನ್ನು ಬೇರೆ ಯಾರೋ ಮಾಡಿಬಿಡ್ತಾರೆ, ಹಾಗಾಗಿ ಮತ್ತಿವರು ಅದನ್ನೇ ಹೋಲುವಂಥ ಕತೆ ಬೇಡ ಅಂತ ಬಿಡ್ತಾರೆ. ಹಾಗಾಗಿ ಬೇಕಾದಷ್ಟು ಸಿನಿಮಾಗಳು ನಿಂತೋಗಿದ್ದಾವೆ, ಬೇಕಾದಷ್ಟು ನೀವು ಹೇಳ್ದಂಗೆ ಅವತ್ತು ಎಲ್ಲವನ್ನೂ ರಾಜ್ಕುಮಾರ್ ಅವರೇ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಬೆಳವಲ್ದ ಮಡಿಲಲ್ಲಿ ಇನ್ನೊಂದು ಮತ್ತೊಂದು ಎಷ್ಟೋ ಸಿನಿಮಾಗಳು ಬೇರೆ ನಾಯಕರು ಮಾಡುವಂಥ ಒಂದು ಅವಕಾಶವೂ ಆಗಿದೆ. ಆದರೆ ಒಟ್ಟಾರೆಯಾಗಿ ನೋಡಿದ್ರೆ ಕನ್ನಡ ಚಲನಚಿತ್ರ ರಂಗದ ಬೆಳವಣಿಗೆಯಲ್ಲಿ ಈ ಕಾದಂಬರಿಗಳ ಪಾತ್ರ ಬಹಳ ದೊಡ್ಡದು, ಸಾಹಿತ್ಯ ಕ್ಷೇತ್ರದ ಕೊಡುಗೆ ಬಹಳ ದೊಡ್ಡದು. ಅದಕ್ಕೆ ಮೂಲ ಕಾರಣರಾದವರು ನಮ್ಮ ರಾಜ್ಕುಮಾರ್ ಅವರು ಅಂತ ನಮಗೆ ಒಂದು ರೀತಿಯ ಹೆಮ್ಮೆ. ಖಂಡಿತ, ಅವರು 30 ಕ್ಕೂ ಹೆಚ್ಚು ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದ್ದಾರೆ. ಈ ವಿಚಾರದೊಂದಿಗೆ ನಮ್ಮ ಈ ಸಂಚಿಕೆಯನ್ನು ಸಂಪನ್ನಗೊಳಿಸೋಣ.
ಸಂತೋಷ ಸರ್.